ಏನಾರು ಒಂದು ಭಾಷೆ ಸರ್ ಗುಣಮಟ್ಟವನ್ನು ಶಿಕ್ಷಣ ಕೊಡಲಿಕ್ಕೆ ಏನಾರು ಅರ್ಥ ಮಾಡ್ಕೊಂಡು ಮಾಡಿರೋಂಥ ಪ್ರಯತ್ನಗಳಿದ ಇವ್ರತ್ರ ಬರೀ ಸಮಾಜ ಒಡೆಯೋದು ತುಷ್ಟೀಕರಣ ಮಾಡೋದು ಇವರೆಲ್ಲ ಒಂದು ರಾಜಕಾರಣಿಗಳ ಇದೊಂದು ಸರ್ಕಾರನ ಇದೊಂದು ಪಕ್ಷನ ಇವ್ರನ್ನೆಲ್ಲ ಏನಂತಾರೆ ಈ ಸಮ್ಥಿಂಗ್ ಕಾಮಿಡಿ ಇದ್ದಂಗೆ ಇದೆ ಇವರದು ಕತೆ ಒಂದು ತಮಾಷೆ ಈ ವಿಧಾನಸಭಾ ಚುನಾವಣಾ ಸೋಲಿನ ಬಳಿಕ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ತಾಂಡವ ಆಡ್ತಾ ಇದೆಯಾ ಕೆಲವು ನಾಯಕರು ರಾಜ್ಯದ ನಾಯಕತ್ವದ ಬಗ್ಗೆ ಮಾತಾಡ್ತಾರೆ ಬಿ ಜೆ ಪಿ ನ್ಯಾಷನಲ್ ಲೀಡರ್ಶಿಪ್ ಬಗ್ಗೆ ಮಾತಾಡ್ತಾರೆ ಯಾಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇಲ್ಲ ಖಂಡಿತ ಎಲ್ಲದಕ್ಕೂ ಕಡಿವಾಣ ಆಗೇ ಆಗುತ್ತೆ ಕೆಲವರು ಹತಾಶರಾಗಿ ಭಾವನಾತ್ಮಕರಾಗಿ ಕೆಲವರು ಮಾತಾಡೋವಂಥದ್ದೇ ಆಗಿದೆ ಬಟ್ ಇವನ್ನೆಲ್ಲ ಪಕ್ಷ ಗಮನಿಸುವಂಥದ್ದಾಗುತ್ತೆ ಅವ್ರಿಗೂ ಕಿವಿ ಮಾತನ್ನು ಅವ್ರನ್ನೂ ವಿಶ್ವಾಸಕ್ಕೆ ತಗೊಳ್ಳೋವಂಥದ್ದು ಈ ರೀತಿ ಹತಾಶರಾಗೋದು ಯಾವುದೋ ಒಂದು ಮಾತಿಗೆ ಯಾವುದೋ ಒಂದು ಯಾರೋ ಒಂದು ತಲೆಗೆ ತುಂಬುವಂಥ ವಿಚಾರದಲ್ಲಿ ಇಂಥ ಹೇಳಿಕೆಗಳನ್ನ ಕೊಡುವಂಥದ್ದಾಗಬಾರ್ದು ಇಂಥ ಒಂದು ದೇಹ ಉದ್ದೇಶ ಇಟ್ಕೊಂಡಿರುವಂಥ ಒಂದು ಪಕ್ಷದಲ್ಲಿ ಸಾಮಾನ್ಯವಾಗಿ ಅಂಥ ವಿರಳವಾಗಿ ನಾವು ಅಂಥ ಮಾತುಗಳನ್ನು ಕೇಳ್ತೀವಿ ಆದರೆ ಓವರಾಲ್ ಆಗಿ ಪಕ್ಷದ ಪರವಾಗಿ ಒಂದು ಪ್ರಾಮಾಣಿಕವಾಗಿ ಇರುವಂಥ ವ್ಯಕ್ತಿಗಳೇ ಹೆಚ್ಚಾಗಿರುವಂಥದ್ದು ಎಲ್ಲ ಒಂದು ಅಲ್ಲಿ ಒಂದು ಆಪಾಸ ಅಪಸ್ವರ ಕೇಳಿ ಬರೋಂಥದ್ದು ಇದೆ ಅದನ್ನು ಸರಿ ಮಾಡ್ಕೊಳ್ಳೋಂಥ ಆಗುತ್ತೆ ಅವ್ರನ್ನೂ ಎಲ್ಲರೂ ವಿಶ್ವಾಸಕ್ಕೆ ತೊಗೊಳ್ತೀವಿ ಎಲ್ಲರನ್ನೂ ಒಟ್ಟುಕೊಂಡು ಅಂಥದ್ದು ಒಂದು ಧ್ಯೇಯ ಉದ್ದೇಶಕ್ಕಾಗಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋವಂಥದ್ದು ಆಗುತ್ತೆ ಇಂಥದ್ದು ಯಾವುದೇ ಪರಿಸ್ಥಿತಿ ಮುಂದಿನ ದಿನದಲ್ಲಿ ನನ್ನ ಪ್ರಕಾರ ಪ್ರಾಬ್ಲಿ ಇಂಥದ್ದು ಯಾವತ್ತು ಮುಂದಿನ ದಿನದಲ್ಲಿ ಕಾಣಲ್ಲ ಅಂತ ನನಗೆ ವಿಶ್ವಾಸ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮಗೇನು ಮೆಜಾರಿಟಿ ಬರಲಿಲ್ಲ ಹತ್ತೊಂಬತ್ತು ಲೋಕಸಭೆ ಚುನಾವಣೆ ನಂತರ ಜೆ ಡಿ ಎಸ್ಸು ಕಾಂಗ್ರೆಸ್ಸಿಂದ ಬಂದಂಥ ಹದಿನೇಳು ಜನರು ಬಿ ಜೆ ಪಿ ಸರ್ಕಾರ ಬರೋದಕ್ಕೆ ಕಾರಣ ಆದರು ಈಗ ಅಧಿಕಾರ ಇಲ್ಲ ಅವರೆಲ್ಲ ವಾಪಸ್ ಹೋಗ್ತಾರೆ ಅಂತ ಬಿ ಜೆ ಪಿ ಒಳಗೆ ಎಲ್ಲನೂ ಸರಿ ಇಲ್ಲ ಅಂತ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಒಬ್ಬ ಬಿ ಜೆ ಪಿಯ ಕಟ್ಟಾಳವಾಗಿ ಈ ಆಪಾದನೆ ಬಗ್ಗೆ ಏನು ಹೇಳ್ತೀರಿ ನೋಡಿ ಇದೇನೆಂದರೆ ಹದಿನೇಳು ಅಥವಾ ಇಪ್ಪತ್ತು ಜನ ಏನು ನಮಗೆ ಬೇರೆ ಪಕ್ಷದಿಂದ ಬಂದಿರೋರು ಎಲ್ಲರೂ ನಮ್ಮ ಪಕ್ಷದ ಜೊತೆ ಸಂಪೂರ್ಣವಾಗಿ ಬೆರೆತು ನಮ್ಮ ಪಕ್ಷದಲ್ಲಿ ಸಂಪೂರ್ಣವಾಗಿ ಬದ್ರಾಗಿದ್ದಾರೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ನಮ್ಮಲ್ಲಿ ಆಗಿದ್ದಾರೆ ಹಾಗಾಗಿ ಆ ವ್ಯತ್ಯಾಸ ಕಾಣುವಂಥದ್ದು ಯಾವುದೂ ಇಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ವಿಚಾರಗಳನ್ನು ಸಂಪೂರ್ಣ ಒಪ್ಪಿ ನಮ್ಮಲ್ಲಿದ್ದಾರೆ ಮತ್ತು ಮುಂದುವರೆದ ಭಾಗವಾಗಿ ಇವರೆಲ್ಲ ಓಟೋಗ್ತಾರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರವನ್ನು ನೋಡಿದಾಗ ಅವರ ನಡವಳಿಕೆಗಳನ್ನು ನೋಡಿದಾಗ ಅವರ ಆಡಳಿತ ನೋಡಿ ಅವರು ಆಶ್ಚರ್ಯ ಆಗಿದ್ದೀಯಪ್ಪ ಯಾವ ಸರ್ಕಾರಪ್ಪ ಇದೇನೇ ಸಿದ್ದರಾಮಯ್ಯ ಇದೇ ಸಿದ್ದರಾಮಯ್ಯವೇನ ಎರಡು ಸಾವಿರದ ಹದಿಮೂರಲ್ಲಿ ನೋಡಿದಾಗ ಎಷ್ಟು ಉತ್ತಮವಾಗಿದ್ದರು ಈಗೇನಪ್ಪ ಹೀಗಿದ್ದಾರೆ ಎಲ್ಲಿದ್ದಾರೆ ಏನು ಕೆಲಸ ಮಾಡ್ತಿದ್ದಾರೆ ಎಲ್ಲ ಜನ ವಿರೋಧಿ ಕೆಲಸ ಮಾಡ್ತಿದ್ದಾರಲ್ಲ ಏನು ಸಿದ್ದರಾಮಯ್ಯವ್ರು ಮಾಡ್ತಿದ್ರು ಅವ್ರು ಸರ್ಕಾರ ಏನು ಮಾಡ್ತಿದೆ ಆ ಶಿವಕುಮಾರ್ ಅವ್ರನ್ನ ನೋಡಿದ್ರೆ ಉಪಮುಖ್ಯಮಂತ್ರಿಗಳು ಅವರ ಕಾರ್ಯ ವೈಖರಿ ಅವರ ಶೈಲಿ ಅವರು ಬೆಂಗಳೂರಿಗೆ ಏನು ಮಾಡ್ತಿದ್ದಾರೆ ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಏನಾಗ್ತಿದೆ ಒಟ್ಟಾರೆ ನೀರಾವರಿನಲ್ಲಿ ಏನು ಮಾಡ್ತಿದ್ದಾರೆ ಸಂಪೂರ್ಣವಾಗಿ ವಿಫಲರಾಗಿರುವಂಥ ಈ ಸರ್ಕಾರದಲ್ಲಿ ಅವ್ರಿಗೇನು ಸಮಯ ಇಲ್ಲ ಎಲ್ಲ ಕಡೆ ಎಲ್ಲ ಸ್ಥಳದಲ್ಲೂ ಅವರೇ ಓಡಾಡ್ಕೊಂಡಿರ್ತಾರೆ ಹೇಗೆ ಒಳ್ಳೆ ಆಡಳಿತ ಕೊಡಲಿಕ್ಕಾಗುತ್ತೆ ಒಳ್ಳೆ ನಾಯಕತ್ವವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ನೀವು ನಾಯಕತ್ವ ಇಲ್ಲ ಅಂತ ಹೇಳ್ತೀರಿ ಒಳ್ಳೆ ಆಡಳಿತ ಇಲ್ಲ ಅಂತ ಹೇಳ್ತೀರಿ ಗ್ಯಾರಂಟಿ ಸ್ಕೀಮ್ಗಳನ್ನು ವಿರೋಧ ಮಾಡ್ತೀರಿ ಆದರೆ ನಿಮ್ಮದೇ ಶಾಸಕ ಗ್ಯಾರಂಟಿ ಸ್ಕೀಮ್ಗಳ ಜಾರಿಗೆ ಎಸ್ ಟಿ ಸೋಮಶೇಖರ್ ಅವರು ತರಾತುರಿಯಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡಿದ್ದಾರೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಸರ್ಕಾರ ಅಂದಾಗ ಹೋಗ್ತಾರೆ ಕಾರ್ಯಕ್ರಮದಲ್ಲಿ ಹೋಗ್ತಾರೆ ಅವರ ವೈಯಕ್ತಿಕವಾಗಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ವ್ಯಕ್ತಪಡಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ಬೋದು ಆದರೆ ಅದನ್ನೇನು ನಮ್ಮ ಸಾರ್ವಜನಿಕವಾಗಿ ಇವತ್ತು ಈ ಸರ್ಕಾರ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ವಿಫಲರಾಗಿರೋದು ಎದ್ದು ಕಾಣ್ತಿರೋಂಥದ್ದು ಏನು ಯಾವುದೇ ಕ್ಷೇತ್ರದಲ್ಲಿ ನೋಡಿ ಎಲ್ಲರೂ ಒಂದು ಕಡೆ ಭರವಸೆದಾಯಕವಾಗಿ ಒಂದು ವಿಶ್ವಾಸತೆ ಒಂದು ವಿಶ್ವಾಸ ಒಂದು ಸೌಹಾರ್ದತೆ ಜನಪರವಾಗಿ ಒಂದು ಸೌಜನ್ಯತೆ ಒಂದು ನಡವಳಿಕೆ ಏನಾರ ಒಂದು ಕಾಣ್ತೀರ ನೀವು ದುರಾಂಕಾರದಲ್ಲಿ ಮೆರಿತಿದ್ದಾರೆ ದುರಾಂಕಾರದಲ್ಲಿ ಮೆರೆದು ಎಲ್ಲವೂ ಸರ್ವಿಸ್ ಹೇಗೆನೆಸ್ ಪೇಮೆಂಟ್ 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 ಆ ಆಪಾದನೆ ನೀವು ಎಲ್ಲರೂ ಹೋಗಿ ಹೀಗೂ ಉಂಟೆ ಇದು ಭ್ರಷ್ಟಾಚಾರದ ಇಂಡೆಕ್ಸ್ ಎಲ್ಲ ಇಂಡೆಕ್ಸ್ನು ಕ್ರಾಸ್ ಮಾಡಿರೋಂಥ ಸೂಪರ್ ಗೌರ್ಮೆಂಟು ನೀವು ಬರೇ ಇದನ್ನು ಮಾತಿನಲ್ಲಿ ಹೇಳ್ತೀರಿ ಏನಾದ್ರು ಆಧಾರ ಇಟ್ಕೊಂಡು ದಾಖಲೆ ಸಮೇತ ಮಾತಾಡ್ಬೇಕಲ್ವ ಲೋಕಾಯುಕ್ತ ಕೊಡ್ಬೋದು ಖಂಡಿತ ಸರ್ ಈಗ ನಾವೇನು ಕೇಳಿರೋದು ಎಲ್ಲರ ಆಪಾದನೆಗಳು ಏನು ಬಂದಿದೆಯಲ್ಲ ಲೋಕಾಯುಕ್ತಕ್ಕೆ ಆ್ಯಂಡ್ ಓವರ್ ಮಾಡಿ ಅಂತ ಲೋಕಾಯುಕ್ತ ಇಸ್ ಬಿನ್ ಕನ್ಸಿಡರ್ಡ್ ಆ್ಯಸ್ ಎನ್ ಎ ವಾಚ್ ಡಾಗ್ ಯಾವುದೇ ಒಂದು ಸರ್ಕಾರಕ್ಕೆ ಒಂದು ಪ್ರಾಮಾಣಿಕತೆ ಒಂದು ಸರ್ಟಿಫಿಕೇಷನ್ ಅಥವಾ ಒಂದು ಏನು ಒಂದು ಅಧಿಕಾರ ದುರ್ಬಳಕೆ ಮಾಡಿಲ್ಲ ಒಂದು ಲಂಚ ಪಡೆದಿಲ್ಲ ಇನ್ನೊಂದು ಮತ್ತೊಂದು ನ್ಯೂಟ್ರಲ್ ಬಾಡಿ ಇರುವಂಥದ್ದು ಲೋಕಾಯುಕ್ತ ಇವರ ಸಿ ಐ ಡಿ ಇನ್ನೊಂದು ಮತ್ತೊಂದು ಏಜೆನ್ಸಿಗಳಲ್ಲಿ ಕವರಪ್ ಇನ್ವೆಸ್ಟಿಗೇಷನನ್ನು ಮಾಡಿಸ್ಕೊಂಡು ಇವ್ರು ಕವರಪ್ ಮಾಡ್ಕೋತಿದ್ದಾರೆ ಇವತ್ತು ಒಂದೆರಡು ಸರ್ಕ್ ಸ್ಕ್ಯಾಂಡ್ಲ್ಗಳಾಗಿರೋದು ಒಂದೆರಡು ವಿಚಾರಗಳನ್ನು ಬೆಳಕಿಗೆ ಬಂದಿರೋಂಥದ್ದು ಇವತ್ತು ಹಲವಾರು ವಿಚಾರಗಳು ಬೆಳಕಿಗೆ ಬಂದು ಈಗಾಗಲೇ ಸರ್ಕಾರಕ್ಕೆ ಸಂಪೂರ್ಣ ಹಿನ್ನಡೆ ಆಗಿರುವಂಥದ್ದು ಅವನ್ನೆಲ್ಲವನ್ನು ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದ್ದೀವಿ ಇವತ್ತೇನು ತನಿಖೆ ನಮ್ಮ ಸರ್ಕಾರದ ಮೇಲೆ ಮಾಡಬೇಕಾಗಿದೆಯಾ ನ್ಯೂಟ್ರಲ್ ಮಾಡಿ ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಮಾಡಿ ವೈ ಪ್ಯಾರಲಲ್ಲಿ ಯು ವಾಂಟ್ ಡೂ ಆಲ್ ದಿಸ್ ಥಿಂಗ್ಸ್ ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಮಾಡಿ ನಿಮಗೆಲ್ಲೇ ಅನುಮಾನ ಇದ್ದರೆ ಹೇಳಿ ನಿಮ್ಮ ಹಳೇ ಆಪಾದನೆಗಳಿದ್ವಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಆ ಆಪಾದನೆಗಳೆಲ್ಲವೂ ಲೋಕಾಯುಕ್ತದಿಂದ ತನಿಖೆ ಮಾಡಿ ನೀವು ಒಬ್ಬಟ್ಟು ಸಿ ಇಂದ ಸಿ ಸಿ ಬಿ ಅಂತೀನಿ ಎ ಸಿ ಬಿಯಿಂದ ನೀವು ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ನೀವೇ ಬಿ ಬಿ ರಿಪೋರ್ಟ್ ಹಾಕ್ಸ್ಕೊಂಡು ಅಪ್ ಮಾಡ್ಕೊಂಡಿದ್ದೀರಾ ಈ ನಿಮ್ಮೇಲಿದ್ದಂಥ ಆಪಾದನೆಗಳೆಲ್ಲ ನೀವು ಇಷ್ಟು ಧೈರ್ಯವಂತರು ನೀವು ಪ್ರಾಮಾಣಿಕರಾಗಿದ್ದರೆ ಕೊಡಿ ಇನ್ವೆಸ್ಟಿಗೇಷನ್ಗೆ ಕೊಡಿ ಲೋಕಾಯುಕ್ತಕ್ಕೆ ಲೋಕಾಯುಕ್ತ ತನಿಖೆ ಮಾಡಲಿ ಸನ್ಮಾನ್ಯ ಸಿದ್ದರಾಮಯ್ಯರೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಮಂತ್ರಿಮಂಡಲದಲ್ಲಿರುವಂಥ ಎಲ್ಲ ಸಚಿವರು ಯಾವ ಕಾಲದಲ್ಲಿ ಯಾವ ಜವಾಬ್ದಾರಿ ಹೊತ್ತು ಕಾರ್ಯವನ್ನು ಮಾಡಿದ್ದಾರೆ ಮಾಡಲಿ ಮೇಲೂ ಏನೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕಾ ಮಾಡಿ ಕೊಡಿ ಲೋಕಾಯುಕ್ತಕ್ಕೆ ನ್ಯೂಟ್ರಲ್ ಬಾಡಿ ಕೊಡಿ ಯಾವೊಂದು ದುರ್ಬಳಕೆಯನ್ನು ಮಾಡ್ಕೊಳ್ತೇನಂಥ ಏಜೆನ್ಸಿ ಕೊಟ್ಟು ನೀವು ಪಾರದರ್ಶಕವಾಗಿ ಮಾಡಿ ಒಪ್ಕೊಳ್ಳೋಣ ವಿ ಆರ್ ಗಾಟ್ ನಥಿಂಗ್ ವಿ ಆರ್ ನಾವೇನು ಕಾನೂನಿಗಿಂತ ದೊಡ್ಡವರಲ್ಲ ವಿ ಆರ್ ನಾಟ್ ಎಬೋ ಲಾ ನಾವು ಕಂಪ್ಲೀಟ್ಲಿ ಜನಪರವಾಗಿ ಎಲ್ಲ ಕಾನೂನಿನ ಚೌಕಟ್ಟಲ್ಲಿ ಒಳಗೊಳ್ಳೋಕ್ಕೆ ತನಿಖೆಗೆ ಸಂಪೂರ್ಣವಾಗಿ ರೆಡಿ ಇದ್ದೀವಿ ಇಂಥ ನಿಮ್ಮ ನೀವು ಸೆಲ್ಫ್ ಕ್ರಿಯೇಟೆಡ್ ಏಜೆನ್ಸಿಗಳ್ನ ಮಾಡಿಕೊಳ್ಬೇಡಿ ಕೊಡಿ ಇಲ್ಲ ಲೋಕಾಯುಕ್ತಕ್ಕೆ ಎಲ್ಲರೂ ಒಪ್ಪಿರೋಂಥ ಒಂದು ಬಾಡಿ ಅದಕ್ಕೆ ವಹಿಸಿ ನೀವು ಒಪ್ಕೊಳ್ಳೋದಲ್ವಾ ನೀವು ಲೋಕಾಯುಕ್ತಕ್ಕೆ ನಿಮ್ಮ ಮಾನ್ಯತೆ ಅಲ್ವಾ ಲೋಕಾಯುಕ್ತಕ್ಕೆ ನಿಮ್ಮ ಮೇಲೆ ಗೌರವ ಇಲ್ವಾ ಲೋಕಾಯುಕ್ತದ ಮೇಲೆ ನಿಮಗೆ ವಿಶ್ವಾಸ ಇಲ್ವಾ ಕೊಡಿ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ निखरा जनपर